ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ವರ್ಷಿಣಿ ಅಂತೇಳಿ ಬೆಂಗಳೂರಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಹಾಗೆಯೇ ಇವರ ಒಂದು ಗಂಡನ ಒಂದು ಪರಿಸ್ಥಿತಿ ಏನಾಗಿತ್ತು, ಮತ್ತು ಇವಾಗ ಇವರ ಒಂದು ಪರಿಸ್ಥಿತಿ ಏನಾಗಿದೆ, ಹಾಗೆಯೇ ಯಾಕೆ ಈ ಥರದ್ದು ಒಬ್ಬ ಹುಡುಗ ಬೇಕು, ಹಾಗೆಯೇ ಆ ಒಂದು ಹುಡುಗನ ಹತ್ರ ಒಂದು ಕ್ವಾಲಿಟೀಸ್ ಯಾವ ಥರ ಇರಬೇಕು, ಮತ್ತು ಇವರ ಒಂದು ಕೆಲಸದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಆಗಿರ್ಬೋದು, ಪ್ರತಿ ಒಂದನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ, ಇವರ ಒಂದು ಸಂಪೂರ್ಣವಾದ ಒಂದು ಪ್ರೊಫೈಲ್ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆಯೇ ಇವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗ್ಬೋದು, ಇಲ್ಲ ವಿತೌಟ್ ಜಾಯ್ನಿಂಗ್ ನಮಗೆ ಏನಾದರೂ ಒಂದು ಪ್ರೊಫೈಲ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ನೀವು ನಮ್ಮ ಒಂದು ಪ್ರೀವಿಯಸ್ ಮೇಲಲ್ಲಿ ಕೂಡ, ಅಂದರೆ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಕೂಡ ಮೇಲ್ ಅಪ್ಡೇಟ್ ಮಾಡಿದ್ದೇನೆ. ಆ ಒಂದು ಮೇಲ್ಗೆ ನೀವು ನಿಮ್ಮ ಒಂದು ಬಯೋಡೇಟನ್ನು ಕೂಡ ಶೇರ್ ಮಾಡಿದರೆ 100% ನಾನು ಅವರಿಗೆ ಫಾರ್ವರ್ಡ್ ಮಾಡ್ತೇನೆ, ರಿಪ್ಲೈ ಬಂದರೆ ನಿಮಗೆ ಅಪ್ಡೇಟ್ ಕೂಡ ನಾನು ಮಾಡ್ತಾ ಹೋಗ್ತೇನೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದಲ್ಲಿ ಚಾನಲ್ಗೆ ಜಾಯ್ನಿಂಗ್ ಆಗಬೇಕಾಗುತ್ತೆ. ಹೆಸರು ವರ್ಷಿಣಿ ಅಂತೇಳಿ ಹೇಳಿದರೆ ಬೆಂಗಳೂರಿನ ಕೆಂಪಾಪುರ ಇವರ ಒಂದು ಊರಾಗಿರುತ್ತೆ. ವಯಸ್ಸು 30 ವರ್ಷ ಅಂತ ಹೇಳಿದರೆ, ಗಂಡ ಮರಣ ಹೊಂದಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ಪ್ರೊಫೈಲ್ನ ಕಳಿಸಿರ್ತಾರೆ, ಒಂಟಿ ಜೀವನ ಆಗುತ್ತಿಲ್ಲ ಅಂತೇಳಿ. ಹಾಗೆಯೇ ಜಾತಿ ವಾಲ್ಮೀಕಿ ಅಂತೇಳಿ ಹೇಳಿದ್ದಾರೆ. ಇವರ ಒಂದು ಕುಲ ದೇವರು ನೋಡುತ್ತಾದರೆ ಧರ್ಮಸ್ಥಳದ ಮಂಜುನಾಥೇಶ್ವರ ಇವರ ಒಂದು ಮನೆಯ ಒಂದು ದೇವರು ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕೆಲಸ ಫ್ಯಾಷನ್ ಡಿಸೈನರ್ ಆಗಿ ನಾನು ಕೆಲಸ ಕೂಡ ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಸಂಬಳ ಅಪ್ರಾಕ್ಸಿಮೇಟ್ ಒಂದು 40K ತನಕ ನನಗೆ ಸಿಗುತ್ತೆ ಅಂತೇಳಿ ಒಂದು ಇನ್ಫಾರ್ಮೇಷನ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ತೂತು ಚೆನ್ನಾಗಿ ಕೇಯುವ ಒಬ್ಬ ಮಿಂಡ ಕೂಡ ಬೇಕು ಅಂತಿದೆ ಅಂತೇಳಿ ಆ ಒಂದು ತೂತು ಕೂಡ ಆ ಥರ ಹೇಳ್ತಿದೆ ಅಂತೇಳಿ ಹೇಳಿದ್ದಾರೆ. ಕಾಚ ಈಗಲೂ ಕೂಡ ಹಾಕಿಲ್ಲ ಅಂದಿದ್ದಾರೆ ಫ್ರೆಂಡ್ಸ್. ಅಂದರೆ ಆ ಒಂದು ತಮ್ಮಲ್ಲಿ ಏನೋ ಒಂದು ಫೋಟೋನ ಕೂಡ ಏನು ಕೊಟ್ಟಿದ್ದಾರಲ್ಲ, ಆ ಒಂದು ಫೋಟೋದಲ್ಲಿ ನಾನು ಹಾಕೆ ಇಲ್ಲ ಅಂತೇಳಿ ಆನ್ ದಿ ಸ್ಪಾಟಲ್ಲೇ ನಾನು ಫೋಟೋ ಕೂಡ ಕಳಿಸಿ ವಿತ್ ಬಯೋಡೇಟನ್ನು ಕೂಡ ಶೇರ್ ಮಾಡಿಕೊಂಡಿದ್ದೇನೆ ಅಂಥೇಳಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬನ್ನಿ, ಇವರ ಒಂದು ಗಂಡ ಕೂಡ ತೀರ್ಕೊಂಡ ಮೇಲೆ ಯಾವ ಥರದ ಒಂದು ನಿರ್ಧಾರ ಕೂಡ ತೊಗೊಂಡಿದ್ದಾರೆ ಅಂತೇಳಿ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ನನ್ನ ಪರಿಸ್ಥಿತಿ ಈ ಥರ ಆಗಿತ್ತು, ಸೊ ಹಾಗಾಗಿ ನನಗೆ ಒಬ್ಬ ಹುಡುಗನ ಅವಶ್ಯಕತೆ ಕೂಡ ಇದೆ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದೇನೆ ಅಂದಿದ್ದಾರೆ. ನೋಡಿ, ಅವರ ಒಂದು ಜೀವನದ ಪರಿಸ್ಥಿತಿ ನೋಡ್ಬೋದು. ಗಂಡನಿಲ್ಲದೆ ಒಂದು ಜೀವನ ತುಂಬಾ ಕಷ್ಟ ಆಗುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮದುವೆ ಆಗಿ 5 ವರ್ಷ ಆದರೂ ಕೂಡ ಸಂಸಾರದಲ್ಲಿ ಕೂಡ ಒಂದು ಮಗು ಕೂಡ ಕೊಡಲು ಆಗಲಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಒಂದು 5 ಇಯರ್ಸ್ ಆಯ್ತಂತೆ ಇವರು ಒಂದು ಮದುವೆಯಾಗಿ, ಈಗಲೂ ಕೂಡ ಒಂದು ಮಗು ಕೂಡ ಆಗಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಟ್ ಗಂಡನಿಗೆ ಏನೋ ಒಂದು ಹೆಲ್ತ್, ಅಂದರೆ ಡ್ರಿಂಕಿಂಗ್ ಆ ಥರ ಏನೋ ಜಾಸ್ತಿ ಮಾಡ್ತಿದ್ದಾರಂತಿರುತ್ತೆ. ಸೊ ಹಾಗಾಗಿ ಅವರು ಇದಕ್ಕೆ ಕೂಡ ಆಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಜೊತೆಗೆ ಇದ್ದಾಗ ಮಾತ್ರ ಸುಖ ಕೊಡುತ್ತಿದ್ದ, ಉಳಿದ ಸಮಯದಲ್ಲಿ ಬರೇ ಕುಡಿಯೋದ್ರಲ್ಲಿ ಲೈಫ್ ಹಾಳು ಮಾಡಿಕೊಂಡ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ತುಂಬ ಅಂದರೆ ತುಂಬ ಓವರ್ ಮಾಡ್ತಿದ್ರಂತೆ, ಬಟ್ ಸುಖನೂ ಕೊಡುತ್ತಿದ್ರಂತೆ, ಬಟ್ ಇದನ್ನು ಓವರ್ ಮಾಡ್ಕೊಂಡು ಲೈಫ್ ಹಾಳು ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ಇವಾಗ ಎಷ್ಟೇ ಮಾಡಿಸಿಕೊಳ್ಳುವ ಆಸೆ, ಬಟ್ ಒಬ್ಬ ಚೆನ್ನಾಗಿರುವ ಒಬ್ಬ ಗಂಡು ಕೂಡ ಬೇಕು ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಹುಡುಕ್ತಿದ್ದೇನೆ ಅಂತೇಳಿ ಹೇಳ್ತಿದ್ದಾನೆ ಫ್ರೆಂಡ್ಸ್. ಅಂದರೆ ನೋಡಿ, ಇವಾಗ ಎಷ್ಟೇ ಒಂದು ಮಾಡಿಸಿಕೊಳ್ಳುವ ಆಸೆ ಆಗುತ್ತಿದೆ, ಬಟ್ ಒಬ್ಬ ಚೆನ್ನಾಗಿರುವ ಗಂಡು ಕೂಡ ಸಿಗುತ್ತಿಲ್ಲ ಅಂತೇಳಿ ಅವರು ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದೇನೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಈ ಥರವಾಗಿ ಮಾಡುವ ಒಬ್ಬ ಗಂಡು ಬೇಕು, ಇದ್ದರೆ ಇಲ್ಲಿಗೆ ಬನ್ನಿ ಅಂತೇಳಿ ಅವರ ಒಂದು ಅಡ್ರೆಸ್ನ ಕೂಡ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಹುಡುಗನ ಒಂದು ಕ್ವಾಲಿಟಿ ಈ ಥರ ಇರಬೇಕಂತೆ. ವಯಸ್ಸಿನ ಅಂತರ 10 ವರ್ಷ ಇದ್ದರೂ ಕೂಡ ನಡೆಯುತ್ತೆ, ಅದಕ್ಕೆ 40 ಒಳಗಡೆ ಇರುವ ಒಬ್ಬ ಗಂಡು ಕೂಡ ಬೇಕು ಅಂತೇಳಿ ನಾನು ತಮ್ಮ ಮೇಲಲ್ಲಿ ಹಾಕಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಏನಾದರೂ ಒಂದು ಕೆಲಸದಲ್ಲಿ ಇದ್ದರೆ ನಾನೇ ಬಂದು ಅಡುಗೆ ಎಲ್ಲ ಮಾಡಿ ಹೇಗೆ ಹೇಳ್ತೀರಾ ಹಾಗೆ ನಾನು ಕೇಳಿಸಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಏನಾದರೂ ಒಂದು ವರ್ಕಲ್ಲಿ ಇಲ್ಲ ಅಂದರೆ ನೀವು ಅವರು ಏನಿಗೆ ಇವಾಗ ಕೆಲಸ ಮಾಡ್ತೀನಿ ಅಂದ್ರಲ್ಲ, ಆ ಒಂದು ವರ್ಕ್ನ ನೀವು ಕೂಡ ಮಾಡಬೇಕಂತೇಳಿ ಒಂದು ಕಂಡೀಷನ್ನ ಮಾಡಿದ್ದಾರೆ. ಹಾಗೆಯೇ ಜೊತೆಗೆ ವಾರಕ್ಕೊಮ್ಮೆ ಫ್ರೀ ಇದ್ದಾಗ ನನಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಕೂಡ ಮಾಡಿ ಚೆನ್ನಾಗಿ ಕೇಯ್ದು ಒಂದು ಸ್ನಾನ ಮಾಡಿಸುವಂಥ ಒಳ್ಳೆ ಖಡಕ್ ಗಂಡು ಆಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಮೇನ್ ಕಂಡೀಷನ್ ಆಗಿರುತ್ತೆ. ವೀಕ್ಲಿ ಒನ್ಸ್ ಮಾತ್ರ ಈ ಥರ ನನಗೆ ಕಂಪಲ್ಸರಿ ಬೇಕು ಅಂತೇಳಿ ಒಂದು ಫಸ್ಟಿಗೆ ಎಲ್ಲರಿಗೂ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಫ್ರೀ ಇದ್ದಾಗ ಅಂದರೆ ವಾರಕ್ಕೂ ಒಮ್ಮೆ ಮಾತ್ರ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಮಸಾಜ್ ಕೂಡ ಮಾಡಿ ಚೆನ್ನಾಗಿ ಕೇಯ್ದು ಅವರಿಗೆ ಅಲ್ಲೇ ಸ್ನಾನ ಮಾಡಿಸ್ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಮಸ್ಟ್ ಅಂಡ್ ಶುಡ್ ಆಗಿ ಒಬ್ಬ ಪರ್ಸನ್ ಫಾಲೋ ಮಾಡಿದರೆ ಮಾತ್ರ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬನ್ನಿ, ಇವರ ಒಂದು ಕೆಲಸ ಆಗಿರ್ಬೋದು ಅದರ ಬಗ್ಗೆ ಕೂಡ ಶೇರ್ ಮಾಡಿಕೊಂಡಿದ್ದಾರೆ.
ನನ್ನ ಫ್ಯಾಷನ್ ಡಿಸೈನ್ ವರ್ಕ್ ನೋಡಿ ಈ ಥರ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಫ್ಯಾಷನ್ ಡಿಸೈನರ್ ಅನ್ನೋದು ಒಂದು ಕೋರ್ಸ್ ಕೂಡ ತುಂಬಾ ಇವತ್ತಿನ ಒಂದು ಜನ್ರೇಷನಲ್ಲಿ ತುಂಬಾ ಒಂದು ಬೆಲೆ ಕೂಡ ಇದೆ. ಯಾಕಂದರೆ ಅವರಿಗೆ ವರ್ಕ್ಸ್ ಒಂದಲ್ಲ ವರ್ಕ್ಸು ಕಂಟಿನ್ಯೂ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲಿ ತನಕ ಒಬ್ಬ ಮನುಷ್ಯ ಜೀವಂತವಾಗಿರ್ತಾನೋ ಅಲ್ಲಿ ತನಕ ಈ ಒಂದು ಬಿಸ್ನೆಸ್ಗೆ ಯಾವುದೇ ರೀತಿ ಒಂದು ಕೊರತೆ ಕೂಡ ಇರಲ್ಲ. ಸೊ ಹಾಗಾಗಿ ಈ ಒಂದು ಕೋರ್ಸಿಗೆ ಒಂದು ತುಂಬಾ ಇಂಪಾರ್ಟೆನ್ಸ್ ಕೂಡ ಕೊಡ್ತಾರೆ ನೋಡಿ. ಈ ಫ್ಯಾಷನ್ ಡಿಸೈನರ್ ಕ್ರಿಯೇಟ್ಸ್ ಕ್ಲಾತ್ ಇನ್ಕ್ಲೂಡಿಂಗ್ ಡ್ರೆಸ್ಸಸ್, ಶೂಟ್ಸ್, ಪ್ಯಾಂಟ್ಸ್ ಆ್ಯಂಡ್ ಸ್ಕರ್ಟ್ಸ್ ಆ್ಯಂಡ್ ಎಕ್ಸಸರಿ ಲೈಕ್ ಶೂ ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸ್ ಫಾರ್ ಕನ್ಸ್ಯೂಮರ್ಸ್. ಅಂದರೆ ನೋಡಿ, ಈ ಫ್ಯಾಷನ್ ಡಿಸೈನರ್ಸ್ ಏನಿದ್ದಾರಲ್ಲ ಅವರು ಕ್ರಿಯೇಟಿಂಗ್ ಏನೆಲ್ಲ ಮಾಡ್ತಾರಂದರೆ ಕ್ಲಾತ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಶೂಟ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಮಾಡ್ತಾರೆ. ಜೊತೆಯಲ್ಲಿ ಶೂಸ್ ಆಗಿರ್ಬೋದು, ಅಂದರೆ ಶೂಸ್ದು ಯಾವ ಥರ ಒಂದು ಶೇಪ್ ಏನಿರುತ್ತಲ್ಲ ಅದಾಗಿರ್ಬೋದು, ಮತ್ತು ಹ್ಯಾಂಡ್ ಬ್ಯಾಗ್ ಏನಿದೆ ಲೇಡೀಸ್ ಯೂಸ್ ಮಾಡ್ತಾರಲ್ಲ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಆ ಥರ ಪ್ರತಿ ಒಂದನ್ನು ಕೂಡ ಡಿಸೈನ್ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ. ಅದು ಕನ್ಸ್ಯೂಮರ್ಸ್ಗೆ ಹೆಲ್ಪ್ ಆಗೋದಿದೆ, ಅಂದರೆ ಹೆಲ್ಪ್ ಆಗಿರ್ಬೋದು ಮತ್ತು ಲೈಕ್ ಆಗೋ ಥರ ಅವರು ನಾವು ಅದನ್ನು ಡಿಸೈನ್ ಕೂಡ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಹೀ ಆರ್ ಶಿ ಕ್ಯಾನ್ ಸ್ಪೆಷಲೈಸ್ ಇನ್ ಕ್ಲಾತಿಂಗ್, ಎಕ್ಸೆಸರಿ ಆರ್ ಜ್ಯುವೆಲ್ಲರಿ ಡಿಸೈನ್ಸ್, ಆರ್ ಮೇ ವರ್ಕ್ ಇನ್ ಮೋರ್ ದೆನ್ ಒನ್ ಆಫ್ ದೀಸ್ ಏರಿಯಾ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಒಂದೊಂದು ಏರಿಯಾದಲ್ಲಿ ಈ ಥರ ಒಂದು ಇದು ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ಥರ ಕೂಡ ಸ್ಪೆಷಲ್ ಆಗಿ ನಾವು ಆ ಥರ ಕೂಡ ಡಿಸೈನ್ನ ಮಾಡುತ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಂದು ಜ್ಯುವೆಲ್ಲರಿ ಡಿಸೈನ್ಸ್ ಆಗಿರ್ಬೋದು ಮತ್ತು ಎಕ್ಸೆಸರಿ ಯಾವುದೇ ಒಂದು ಇದು ಇದ್ದರೂ ಕೂಡ ಅದನ್ನು ನಾವು ಮಾಡಲಿಕ್ಕೆ ರೆಡಿ ಕೂಡ ಆಗಿರುತ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಸ್ಪೆಷಲೈಸ್ ಕೋರ್ಸ್ನ ಕೂಡ ಇವರು ಕಂಪ್ಲೀಟ್ ಕೂಡ ಮಾಡಿರ್ತಾರೆ ಅಂತೇಳಿ ಹೇಳಿದರೆ ಫ್ರೆಂಡ್ಸ್, ಇದು ಅವರ ಒಂದು ವರ್ಕ್ನ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆಯೇ ಬನ್ನಿ, ಇವರ ಒಂದು ನೇಟಿವಲ್ಲಿ ಅಂದರೆ ಕೆಂಪಾಪುರ ಏನಿದೆಯಲ್ಲ ಅಲ್ಲಿ ಒಂದು ಮನೆ ಕೂಡ ಈ ಥರ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಈ ಥರ ಒಂದು ಓಲ್ಡ ಡಿಸೈನ್ ಕೂಡ ಆಗಿರುತ್ತೆ, ಸ್ವಲ್ಪ ಮಿಸ್ಟೇಕ್ ಕೂಡ ಆಗಿದೆ ನೋಡಿ. ಇದರದ್ದು ಒಂದು 30x140 ಒಂದು ಸೈಟ್ ಕೂಡ ಇದೆ. ಇದೇ ಒಂದು ಸೈಟ್ನ ಒಂದು ಪ್ಲ್ಯಾನಿಂಗ್ ಪ್ರಕಾರ ಈ ಒಂದು ಮನೆ ಕೂಡ ನಾವು ಪ್ಲ್ಯಾನಿಂಗ್ನ ಮಾಡಿ ಕಟ್ಸಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಇದೇನು ನೋಡಿಸಿದ್ರಲ್ಲ ಮೇನ್ ಗೇಟು, ಇಲ್ಲಿ ಪಾರ್ಕಿಂಗ್ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದರ ನೆಕ್ಸ್ಟ್ ಏನಾಗುತ್ತಲ್ಲ, ಒಂದು ಪಾರ್ಕಿಂಗ್ ಇದು ಸ್ಟ್ರೈಟಾಗಿ ಹೋಗ್ತಾನೆ, ಒಂದು ಲೆಫ್ಟ್ ಸೈಡಲ್ಲಿ ಒಂದು ಪೂಜೆ ರೂಮ್ ಇದೆ, ಆ ರೂಮ್ ಬಿಟ್ಟು ಸ್ಟ್ರೈಟಲ್ಲಿ ಒಂದು ಹಾಲ್ ಕೂಡ ಸಿಗುತ್ತೆ. ಹಾಲ್ ನೆಕ್ಸ್ಟ್ ಆದಮೇಲೆ ಲೆಫ್ಟ್ ಮತ್ತು ರೈಟಲ್ಲಿ ಒಂದೊಂದು ಎರಡು ಬೆಡ್ರೂಮ್ ಕೂಡ ಇದೆ, ಜೊತೆಯಲ್ಲಿ ಅಟ್ಯಾಚ್ ಒಂದು ಬಾತ್ರೂಮ್ ಕೂಡ ಇದೆ ಇದಕ್ಕೆ. ಮತ್ತು ಇದಕ್ಕೆ ಯಾವುದೇ ರೀತಿ ಒಂದು ಅಟ್ಯಾಚ್ ಬಾತ್ರೂಮ್ ಏನು ಕೂಡ ಮಾಡ್ಕೊಂಡಿಲ್ಲ, ಸಪ್ರೇಟಾಗಿ ಮಾಡಿದ್ದಾರೆ. ಜೊತೆಯಲ್ಲಿ ಇಲ್ಲೇ ಒಂದು ಲೆಫ್ಟ್ ತೊಗೊಂಡ್ರೆ ಒಂದು ಕಿಚನ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಈ ಒಂದು ಕಿಚನ್ ಮತ್ತು ಸಪ್ರೇಟಾಗಿ ಒಂದು ಈ ಕಡೆ ಸೈಡಲ್ಲಿ ಒಂದು ಔಟ್ ಸೈಡ್ ಒಂದು ವಾಶ್ ಮಾಡಲಿಕ್ಕೆ ಒಂದು ಸಪ್ರೇಟಾಗಿ ಇದು ಇಟ್ಟಿದ್ದಾರೆ. ಅಲ್ಲಿ ವಿತ್ ಒಂದು ಅವರು ವಾಷಿಂಗ್ ಮಿಷಿನ್ನ ಕೂಡ ಇಟ್ಕೋಬೋದು, ಆ ಥರ ಒಂದು ಸ್ಪೇಸ್ನ ಕೂಡ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಒಟ್ಟಾರೆಯಾಗಿ ತುಂಬಾ ಒಂದು ಚೆನ್ನಾಗಿ ಕೂಡ ಈ ಒಂದು ಮನೆ ಕಟ್ಸಿದ್ದೇವೆ, ಇದು ನಮ್ಮ ಒಂದು ಡ್ರೀಮ್ ಹೌಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಗಂಡ ಎಂಡೆ ತಾಳಲ್ಲ, ಸೊ ಸ್ವಲ್ಪ ಓಪನಿಂಗ್ ಕೂಡ ತುಂಬಾ ಡಿಲೇ ಕೂಡ ಆಗ್ತಿದೆ ಅಂತೇಳಿ ಅವರ ಒಂದು ಪ್ರಾಬ್ಲಮ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನೀವು ಇದೇ ಒಂದು ಮನೆಯಲ್ಲಿ ಕೂಡ ಸಂಸಾರ ಮಾಡೋದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ನೀವು ಜಾಯ್ನ್ ಆಗಿ, ಇಲ್ಲಾಂದರೆ ಮೇಲ್ ಮಾಡಿ 100% ನಿಮಗೆ ಒಂದು ಒಳ್ಳೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ. ನೀವು ಅವ್ರ ಜೊತೆ ಒಂದು ಎಂಜಾಯ್ ಮಾಡ್ತಾ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಕೂಡ ಲೀಡ್ ಮಾಡ್ಬೋದು ಫ್ರೆಂಡ್ಸ್. ಇದು ಇವತ್ತಿನ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರುತ್ತೆ. ಇನ್ನಷ್ಟು ಪ್ರೊಫೈಲ್ ನೋಟಿಗೆ ಮತ್ತೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.